ತರಕಾರಿ ಬೆಳೆಯುವ ಎಲ್ಲಾ ಕೃಷಿ ರೈತ ಬಾಂಧವರಿಗೆ ಎಫ್ಎಂಸಿ ಪರಿವಾರದಿಂದ ಹೃತ್ಪೂರ್ವಕವಾದ ಸ್ವಾಗತ. ನಾನು ಮಲ್ಲಪ್ಪ ಪಾಟೀಲ್, ರೀಜನಲ್ ಮಾರ್ಕೆಟಿಂಗ್ ಮ್ಯಾನೇಜರ್, ಬೆಂಗಳೂರು ವಲಯ. ನನಗೆ 14 ವರ್ಷಗಳ ಕಾಲ ಈ ಕೃಷಿ ರಂಗದಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ. ಎಫ್ಎಂಸಿ ಕಂಪನಿಯ ಬಗ್ಗೆ ಒಂದು ಕಿರು ಪರಿಚಯ ಕೊಡಬೇಕು ಅಂದ್ರೆ, ಎಫ್ಎಂಸಿ 136 ವರ್ಷಗಳ ಒಂದು ಯುವ ಕಂಪನಿಯಾಗಿದೆ. ವಿಶ್ವದ 5 ದೊಡ್ಡ ಕಂಪನಿಗಳಲ್ಲಿ ಎಫ್ಎಂಸಿ ಕೂಡ ಒಂದು. ಭಾರತದಲ್ಲಿ 2ನೇ ಅತಿ ದೊಡ್ಡ ಕಂಪನಿ ಎಫ್ಎಂಸಿ. ಎಫ್ಎಂಸಿ ಕೃಷಿ ಸಂಶೋಧನಾ ಆಧಾರಿತ ಕಂಪನಿಯಾಗಿದ್ದು, ನಮ್ಮಲ್ಲಿ 23 ಸಂಶೋಧನಾ ಕೇಂದ್ರಗಳಿವೆ ಹಾಗೂ 26 ಉತ್ಪಾದನಾ ಘಟಕಗಳಿವೆ. 2018 ರಲ್ಲಿ ಅತ್ಯುತ್ತಮ ಕೃಷಿ ಸಂಶೋಧನಾ ಪ್ರಶಸ್ತಿ ಪಡೆದ ಹೆಮ್ಮೆ ಎಫ್ಎಂಸಿ ದಾಗಿದೆ. ಇಡೀ ಭಾರತ ದೇಶ ಎದುರಿಸುತ್ತಿರುವ ಈಗಿನ ಸಮಸ್ಯೆ ಏನಪ್ಪಾ ಅಂದ್ರೆ, ಅದು ಕರೋನಾ. ರೈತ ಬಾಂಧವರಲ್ಲಿ ನನ್ನಲ್ಲಿ ಒಂದು ವಿನಂತಿ ಏನಂದ್ರೆ, ನೀವು ಸುರಕ್ಷಿತವಾಗಿರಬೇಕು ಅಂದ್ರೆ ಹೊರಗಡೆ ಹೋಗುವಾಗ ಮಾಸ್ಕ್ ಅನ್ನು ಧರಿಸ್ಕೊಂಡು ಹೋಗಿ. ಆಗಾಗ ನಿಮ್ಮ ಕೈಗಳನ್ನು ಸ್ವಚ್ಛವಾದ ನೀರಿಂದ ತೊಳೆದುಕೊಳ್ಳಿ. ಕೆಮ್ಮು ಮತ್ತೆ ಸೀನು ಬಂದಾಗ ಕರವಸ್ತ್ರನ ಉಪಯೋಗಿಸಿ. ಅಂತರವನ್ನು ಕಾಪಾಡಿಕೊಳ್ಳಿ, ಮನೆಯಲ್ಲಿಯೇ ಇರಿ. ಜ್ವರ ಮತ್ತೆ ನೆಗಡಿ ಬಂದಲ್ಲಿ ಹತ್ತಿರದ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊಡಿ, ರೈತರ ಸಲಹೆಯನ್ನ ಪಡೆದುಕೊಳ್ಳಿ. ಈಗಿನ ಕಷ್ಟ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ರೈತ ಬಾಂಧವರು, ನಾವೆಲ್ಲ ಮನೆಯಲ್ಲಿ ಇದ್ರು, ನಮ್ಮ ರೈತ ಬಾಂಧವರೆಲ್ಲ ಹೊಲದಲ್ಲಿ ಹೋಗ್ಬಿಟ್ಟು ಈ ಬಿಸಿಲಲ್ಲಿ ನಾಡಿಗೆ ಅನ್ನ ಹಾಕೋಸ್ಕರ ಬಿಸಿಲಲ್ಲಿ ದುಡಿತಿದ್ದಾರೆ. ಅವರಿಗೆ ಎಫ್ಎಂಸಿ ಕಂಪನಿಯ ಪರವಾಗಿ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ. ಭಾರತದಲ್ಲಿ ಕೃಷಿ ತರಕಾರಿ ಬಗ್ಗೆ ನಾವು ಮಾತಾಡಬೇಕು ಅಂದ್ರೆ, ಭಾರತವು ವಿಶ್ವದ 2ನೇ ಅತಿ ದೊಡ್ಡ ತರಕಾರಿ ಉತ್ಪಾದಿಸುವಂತಹ ರಾಷ್ಟ್ರ. ನಮ್ಮಲ್ಲಿ ಉತ್ಪಾದಿಸುವ ತರಕಾರಿಗಳಲ್ಲಿ ಶುಂಠಿ ಮತ್ತೆ ಬೆಂಡೆಯನ್ನು ಅತಿ ಹೆಚ್ಚಾಗಿ ನಾವು ಬೆಳಿತೇವೆ. ನಾವು ಬೆಳೆದಂತಹ ತರಕಾರಿಗಳನ್ನ ನಮ್ಮ ನೆರೆ ರಾಷ್ಟ್ರಗಳಾದಂತಹ ಬಾಂಗ್ಲಾ, ಶ್ರೀಲಂಕಾ, ನೇಪಾಳ ಇನ್ನಿತರ ರಾಷ್ಟ್ರಗಳಿಗೆ ನಾವು ರಫ್ತನ್ನು ಮಾಡ್ತೇವೆ. ನಮ್ಮಲ್ಲಿ ಇರುವಂತಹ ಪ್ರಮುಖ ತರಕಾರಿ ಬೆಳೆಗಳು ಟೊಮ್ಯಾಟೊ, ಮೆಣಸಿನಕಾಯಿ ಮತ್ತು ಬದನೆಕಾಯಿ. ಆಲೂಗಡ್ಡೆ ನಂತರ ಟೊಮ್ಯಾಟೊ ವಿಶ್ವದ ಅತಿ ದೊಡ್ಡ ತರಕಾರಿ ಬೆಳೆಗಳಲ್ಲಿ ಒಂದಾಗಿದೆ. ಟೊಮ್ಯಾಟೊ ಉತ್ಪಾದನೆಯಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ವಿಶ್ವದ ಅತಿ ದೊಡ್ಡ ಮೆಣಸಿನಕಾಯಿ ಉತ್ಪಾದನೆ ಮತ್ತು ರಫ್ತು ಮಾಡುವಂತಹ ದೇಶ ನಮ್ಮದು. ನಮ್ಮ ಉತ್ಪಾದನೆ ಎಷ್ಟಿರುತ್ತಪ್ಪ ಅಂದ್ರೆ, ವಿಶ್ವದ 25% ಅಷ್ಟು ಉತ್ಪಾದನೆ ನಾವು ಕೊಡ್ತೀವಿ. ನಮ್ಮ ನೆರೆ ರಾಜ್ಯಗಳಾದಂತಹ ಆಂಧ್ರಪ್ರದೇಶ, ಮಹಾರಾಷ್ಟ್ರ, ತೆಲಂಗಾಣ, ತಮಿಳುನಾಡುಗಳಲ್ಲಿ ಮೆಣಸಿನಕಾಯಿಯನ್ನು ಯಥೇಚ್ಛವಾಗಿ ಬೆಳೀತಾರೆ. ಭಾರತದಲ್ಲಿ ಬೆಳೆಯುವಂತಹ ಬದನೆ ವಿಶ್ವದ ಅತ್ಯಂತ ಪ್ರಮುಖ ಹಾಗೂ ಜನಪ್ರಿಯ ತರಕಾರಿಗಳಲ್ಲಿ ಒಂದಾಗಿದೆ. ಟೊಮ್ಯಾಟೊ ಬೆಳೆಯಲ್ಲಿ ಬರುವಂತಹ ಪ್ರಮುಖ ಕೀಟಗಳು ಅಂದ್ರೆ, ಹಣ್ಣು ಕೊರಕ, ರಂಗೋಲಿ ಹುಳು, ಲದ್ದಿ ಹುಳು, ಬಿಳಿ ನೊಣ ಇರ್ಬೋದು, ಮತ್ತೆ ಈಗ ಬರುವಂತಹ ತೂಟ, ಇದು ಪ್ರಮುಖವಾಗಿ ಬರುವಂತಹ ಕೀಟಗಳು. ಅದೇ ರೀತಿ ಪ್ರಮುಖ ರೋಗಗಳು ಅಂತ ಕೇಳಿದ್ರೆ, ಆರಂಭ ಅಂಗಮಾರಿ, ಸಸ್ಯ ಕೊಳೆ ರೋಗ, ಸೆಪ್ಟೋರಿಯಾ ಎಲೆ ಚುಕ್ಕಿ ರೋಗ, ದುಂಡಾಣು ರೋಗಗಳು, ವೈರಸ್ ಮತ್ತೆ ಸೊರಬು ರೋಗಗಳಂತಹ ರೋಗಗಳು ಪ್ರಮುಖವಾಗಿ ಟೊಮೆಟೊ ಬೆಳೆಯಲ್ಲಿ ಬರುವಂತಹ ಪ್ರಮುಖವಾದ ರೋಗಗಳು. ಟೊಮೆಟೊ ಬೆಳೆಯಲ್ಲಿ ಎಫ್ಎಂಸಿಯ 7 ಉತ್ಪನ್ನಗಳನ್ನು ನಾವು ಉಪಯೋಗಿಸ್ಬೋದು. ಅದರಲ್ಲಿ ಕೆಲವು ಬೆಳೆ ಪೋಷಕಾಂಶಗಳಿವೆ, ಕೆಲವು ಕೀಟನಾಶಕಗಳಿವೆ, ಅದೇ ರೀತಿ ಕೆಲವು ರೋಗ ನಿಯಂತ್ರಣಗಳಿವೆ. ನ್ಯೂಟ್ರಮ್ಯಾಕ್ಸ್ ಅನ್ನೋದು ಎಫ್ಎಂಸಿಯ ಒಂದು ಉತ್ಪಾದನೆ. ಇದು ಏನಪ್ಪಾ ಇದೆ ಅಂದ್ರೆ, ಮೈಕೋರೈಜಾ ಅನ್ನೋ ಜೈವಿಕ ಗೊಬ್ಬರ ಇದೆ. ಇದರಲ್ಲಿ 25% ಅಷ್ಟು ಮೈಕೋರೈಜಾ ಹಳ್ಳು ರೂಪದಲ್ಲಿ ಇರುವಂತದ್ದು. ಇದರ ಜೊತೆಗೆ ನ್ಯೂಟ್ರಮ್ಯಾಕ್ಸ್ ಅಲ್ಲಿ ಹುಮಿಕ್ ಆಮ್ಲ ಇದೆ, ಆಸ್ಕೋರ್ಬಿಕ್ ಆಮ್ಲ ಇದೆ, ಅದೇ ರೀತಿ ಅಮೈನೋ ಆಮ್ಲ ಆಸಿಡ್ ಅಂತಹ ಪೋಷಕಾಂಶಗಳು ಇದಾವೆ. ಮೈಕೋರೈಜಾ ಅಂದ್ರೆ ಏನಪ್ಪಾ ಅಂದ್ರೆ, ಸಹಜೀವನ ಸಂಬಂಧದಲ್ಲಿ ಸಸ್ಯದ ಬೇರುಗಳ ಸಂಯೋಗದೊಂದಿಗೆ ಬೆಳೆಯುವಂತಹ ಶಿಲೀಂಧ್ರ ಇದು. ನ್ಯೂಟ್ರಮ್ಯಾಕ್ಸ್ನ ವಿಶೇಷತೆ ಏನಪ್ಪಾ ಅಂದ್ರೆ, ನ್ಯೂಟ್ರಮ್ಯಾಕ್ಸ್ನ ನಾವು ರಂಜಕದ ರಾಜ, ಫಾಸ್ಫರಸ್ ಕಿಂಗ್ ಅಂತ ನಾವು ಕರಿತೀವಿ. ಯಾಕೆ ಅಂದ್ರೆ, ಎಲ್ಲಾ ಬೆಳೆಗಳಲ್ಲೂ ಫಾಸ್ಫರಸ್ ಅನ್ನೋದು ಬಹಳ ಬೇಕಾಗಿರುವಂತಹ ಒಂದು ಪೋಷಕಾಂಶ. ನ್ಯೂಟ್ರಮ್ಯಾಕ್ಸ್ ಏನ್ ಮಾಡುತ್ತೆ ಅಂದ್ರೆ, ಎಲ್ಲಾ ಬೆಳೆಗಳಲ್ಲಿಯೂ ಸಹ ಫಾಸ್ಫರಸ್ ಅಥವಾ ರಂಜಕ ಭೂಮಿಯಲ್ಲಿ ಏನಿದೆ ಅದನ್ನ ಹೀರ್ಕೊಳ್ಳಿಕ್ಕೆ ಬಹಳ ಸುಲಭವಾದ ಮಾರ್ಗವನ್ನು ಕಲ್ಪಿಸುವಂತಹ ಕಾರ್ಯ ನ್ಯೂಟ್ರಮ್ಯಾಕ್ಸ್ ಮಾಡುತ್ತೆ. ಅದೇ ರೀತಿ ತಾಮ್ರ ಇರ್ಬೋದು, ಕಬ್ಬಿಣ ಇರ್ಬೋದು, ಪೊಟ್ಯಾಶ್ ನಂತಹ
ಲಘು ಪೋಷಕಾಂಶಗಳ ಸದ್ಬಳಕೆಗೂ ಸ್ವತಃ ನ್ಯೂಟ್ರಮ್ಯಾಕ್ಸ್ ಬಹಳ ಸಹಕಾರಿಯಾಗಿದೆ. ಪೋಷಕಾಂಶಗಳ ಜೊತೆಗೆ ನೀರಿನ ಸದ್ಬಳಕೆ ಬೆಳೆಗಳಿಗೆ ತುಂಬಾ ಅನುಕೂಲ ಮಾಡುವಂತಹ ಕೆಲಸ ನ್ಯೂಟ್ರಮ್ಯಾಕ್ಸ್ ಮಾಡುತ್ತೆ. ನ್ಯೂಟ್ರಮ್ಯಾಕ್ಸ್ 1 ಎಕರೆಗೆ 3 ಕೆಜಿ ಪ್ರಮಾಣವನ್ನು ನಾವು ಬಳಸಬೇಕಾಗಿದೆ. ನ್ಯೂಟ್ರಮ್ಯಾಕ್ಸ್ನ ಜೊತೆಗೆ ಯಾವುದೇ ರೀತಿಯ ಶಿಲೀಂದ್ರನಾಶಕಗಳ ಬಳಕೆನ ಮಾಡಬಾರದು. ಇದು ನಾವು ನೆನಪಲ್ಲಿಟ್ಕೊಳ್ಬೇಕಾದಂತಹ ಒಂದು ವಿಷಯ. ಎಫ್ ಎಂ ಸಿ ಕಂಪನಿಯ ಇನ್ನೊಂದು ಉತ್ಪನ್ನ ಅಂದ್ರೆ ಅದು ಲೆಜೆಂಡ್. ಲೆಜೆಂಡ್ ಅಂದ್ರೆ ಏನಪ್ಪ ಅಂದ್ರೆ ಜೈವಿಕ ಪೊಟ್ಯಾಶ್ ಇರುವಂತಹ ಹೊಸ ಪೀಳಿಗೆಯ ಪೋಷಕಾಂಶವಾಗಿದೆ. ಲೆಜೆಂಡ್ ಎಫ್ ಎಂ ಸಿ ಕಂಪನಿಯ ಒಂದು ಪೇಟೆಂಟೆಡ್ ಉತ್ಪನ್ನ. ಇದರಲ್ಲಿ ಜೈವಿಕ ಪೊಟ್ಯಾಶ್ ಇದೆ. ಇದು ಒಂದು ತಂತ್ರಜ್ಞಾನದ ಒಂದು ಉತ್ಪನ್ನ ಎಫ್ ಎಂ ಸಿದು. ಅದೇ ರೀತಿ ಇದರಲ್ಲಿ ಸಾವಯವ ಗೊಬ್ಬರ ಇದೆ. ಅತಿ ಕಡಿಮೆ ಪ್ರಮಾಣದಲ್ಲಿ ಉತ್ತಮ ಪ್ರಭಾವ ಬೀರುವಂತಹ ಪೋಷಕಾಂಶ ಅಂದ್ರೆ ಅದು ಲೆಜೆಂಡ್. ಲೆಜೆಂಡ್ನ ವೈಶಿಷ್ಟ್ಯತೆ ಏನಪ್ಪ ಅಂದ್ರೆ ಲೆಜೆಂಡ್ ಬೆಳೆಗಳಲ್ಲಿ ಬರುವಂತಹ ಅಜೈವಿಕ ಒತ್ತಡನ ಕಡಿಮೆ ಮಾಡುತ್ತೆ. ಅಜೈವಿಕ ಒತ್ತಡ ಅಂತ ಕೇಳಿದ್ರೆ ಅಕಸ್ಮಾತ್ ನೀರಿನ ಪ್ರಮಾಣ ಕಡಿಮೆ ಇದ್ದಾಗ ಬೆಳೆಗಳಿಗೆ ಬರುವಂತಹ ಒತ್ತಡ ಇರ್ಬೋದು, ಅಥವಾ ನೀರಿನ ಪ್ರಮಾಣ ಜಾಸ್ತಿ ಇರುವಂತಹ ಒತ್ತಡ ಇರ್ಬೋದು, ಅಥವಾ ಬಿಸಿಲು ಹೆಚ್ಚಾದಂತಹ ಒತ್ತಡ ಇರ್ಬೋದು. ಈ ರೀತಿಯ ಒತ್ತಡಗಳನ್ನ ತಡೆಕೊಳ್ಳುವಂತಹ ಶಕ್ತಿ ಬೆಳೆಗಳಿಗೆ ಲೆಜೆಂಡ್ ಕೊಡುತ್ತೆ. ಅದೇ ರೀತಿ ಹಾರ್ಮೋನ್ಗಳ ಉತ್ಪಾದನೆಗೆ ಲೆಜೆಂಡ್ ಬಹಳ ಸಹಕಾರಿಯಾಗುತ್ತೆ. ಬೆಳೆಗಳಲ್ಲಿ ಹೂಗಳ ಸಂಖ್ಯೆ ಹಾಗೂ ಕಾಯಿಗಳ ಸಂಖ್ಯೆ ಅಭಿವೃದ್ಧಿ ಮಾಡಲಿಕ್ಕೆ ಲೆಜೆಂಡ್ ಮಹತ್ವದ ಪಾತ್ರನ ವಹಿಸುತ್ತೆ. ನಮ್ಮ ಉತ್ಪಾದನೆಗಳಲ್ಲಿ ಬೇಕಾಗುವಂತಹ ಗಾತ್ರ ಇರ್ಬೋದು, ಆಕಾರ ಇರ್ಬೋದು, ಬಣ್ಣ ಮತ್ತು ರುಚಿಗಳ ಸುಧಾರಣೆಯಲ್ಲಿ ಲೆಜೆಂಡ್ ತುಂಬಾ ಮಹತ್ವದ ಪಾತ್ರನ ವಹಿಸುತ್ತೆ. ಬೆಳೆಗಳಲ್ಲಿ ಲೆಜೆಂಡ್ನ ಬಳಕೆ ಮಾಡಬೇಕು ಅಂದ್ರೆ 1 ಎಕರೆಗೆ 48 ಗ್ರಾಂನ ಬಳಸಬೇಕಾಗತ್ತೆ ಸಿಂಪರಣೆಗೆ. ಅದೇ ರೀತಿ ಈ ಲೆಜೆಂಡ್ ಅನ್ನೋದನ್ನ ಬೀಜೋಪಚಾರ ಮಾಡ್ಲಿಕ್ಕೂ ಸಹ ನಾವು ಬಳಸ್ಬೋದು. ಬೀಜೋಪಚಾರ ಮಾಡಬೇಕಾದ್ರೆ ಲೆಜೆಂಡ್ 0.25 ಗ್ರಾಂ 1 ಕೆಜಿ ಬೀಜಕ್ಕೆ ನಾವು ಲೇಪನ ಮಾಡಬೇಕಾಗತ್ತೆ. ಎಫ್ ಎಂ ಸಿ ಕಂಪನಿಯ ಇನ್ನೊಂದು ಉತ್ಪನ್ನ ಏನಪ್ಪಾ ಅಂದ್ರೆ ಜಿನೇಟ್ರಾ. ಜಿನೇಟ್ರಾ ಅಂತ ಕೇಳಿದ್ರೆ ಜಿಂಕ್ ಇರುವಂತಹ ಒಂದು ಉತ್ಪನ್ನ. ಮುಂದೆ ಹೇಳಬೇಕು ಅಂದ್ರೆ ಎಲ್ಲಾ ಬೆಳೆಗಳಿಗೂ ಜಿಂಕ್ ಅನ್ನೋದು ತುಂಬಾ ಬೇಕಾಗಿರುವಂತಹ ಒಂದು ಸಸ್ಯ ಪೋಷಕಾಂಶ. ಬೆಳೆಗಳಿಗೆ ಎಲ್ಲಿಂದ ಬರುತ್ತೆ ಅಂದ್ರೆ ಇದು ಮಣ್ಣಿನಿಂದನೇ ಜಿಂಕ್ ಅನ್ನೋದು ಬೆಳೆಗಳಿಗೆ ಬರುವಂತದ್ದು. ಅದೇ ರೀತಿ ಮನುಷ್ಯನಿಗೂ ಸಹ ಜಿಂಕ್ ಅನ್ನೋದು ಅತ್ಯವಶ್ಯಕ. ನಮಗೆ ಯಾವ ರೀತಿ ಬರುತ್ತೆ ಅಂದ್ರೆ ನಾವು ತಿನ್ನುವಂತಹ ತರಕಾರಿಗಳಲ್ಲಿ ಜಿಂಕ್ ಅನ್ನೋದು ನಾವು ಪಡ್ಕೋತೀವಿ. ಆದ್ರೆ ನಮ್ಮ ಕರ್ನಾಟಕದಲ್ಲಿ 50%ಕ್ಕಿಂತ ಹೆಚ್ಚು ಅಷ್ಟು ಮಣ್ಣಿನಲ್ಲಿ ಜಿಂಕ್ನ ಅವಲಂಬನೆ ಇದೆ, ಕಡಿಮೆ ಇದೆ. ಇದರಿಂದಾಗಿ ಎಫ್ ಎಂ ಸಿ ಕಂಪನಿಯ ಒಂದು ಉತ್ಪಾದನೆ ಜಿನೇಟ್ರಾ. ಜಿನೇಟ್ರಾದಲ್ಲಿ ಏನಿದೆ ಅಪ್ಪ ಅಂದ್ರೆ 39.5% ಅಷ್ಟು ಜಿಂಕ್ ಇದೆ, ಹಾಗೆ 0.5% ಅಷ್ಟು ನೈಟ್ರೋಜನ್ ಇದೆ. ಜಿಂಕ್ ಯಾವ ರೀತಿ ಇದೆ ಅಪ್ಪ ಅಂದ್ರೆ ಆಕ್ಸೈಡ್ ರೂಪದಲ್ಲಿ ಇದೆ. ಆಕ್ಸೈಡ್ ರೂಪದಲ್ಲಿ ಇರೋದಕ್ಕೆ ಏನು ಅನುಕೂಲ ಆಗುತ್ತೆ ಅಂದ್ರೆ ನಾವು ಸಿಂಪರಣೆ ಮಾಡಿರ್ತಕ್ಕಂತ ಈ ಜಿಂಕ್ ಜಿನೇಟ್ರಾ ಬೆಳೆಗಳಿಗೆ ತುರಂತ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಬೆಳೆಗಳು ಈ ಜಿಂಕ್ ಅನ್ನು ಪಡೆದುಕೊಳ್ಳುವಂತಹ ಶಕ್ತಿ ಜಿನೇಟ್ರಾದಿಂದ ಬರುತ್ತೆ. ಜಿನೇಟ್ರಾನ ಎಲ್ಲಾ ಬೆಳೆಗಳಲ್ಲೂ ಸಹ ಇದನ್ನ ಉಪಯೋಗ ಮಾಡ್ಕೋಬಹುದು. ಎಫ್ ಎಂ ಸಿ ಕಂಪನಿಯ ಇನ್ನೊಂದು ಫೇಮಸ್ ಉತ್ಪನ್ನ ಅಂತ ಕೇಳಿದ್ರೆ ಬೆನಿವಿಯಾ. ಟೊಮೆಟೋಗಳಲ್ಲಿ ಎಫ್ ಎಂ ಸಿ ಬೆನಿವಿಯಾದಿಂದ ಗರಿಷ್ಠ ಲಾಭವನ್ನು ರೈತರು ಹೇಗೆ ಪಡ್ಕೊಳ್ತಾರೆ ಅಂತೇಳಿ. ಬೆನಿವಿಯನ್ನ ನಾವು ರೈತರಿಗೆ ಯಾವಾಗ ಸಿಂಪರಣೆ ಮಾಡ್ಲಿಕ್ಕೆ ಹೇಳ್ತೀವಿ ಅಂದ್ರೆ ಆರಂಭ ಹಂತದಿಂದಲೇ ನಾವು ಬೆಳೆಗಳಿಗೆ ಸಿಂಪರಣೆ ಮಾಡ್ಲಿಕ್ಕೆ ಹೇಳ್ತೀವಿ. ಯಾಕಪ್ಪ ಅಂದ್ರೆ ಈ ಒಂದು ಹಂತದಲ್ಲಿ ಅಂದ್ರೆ ಟೊಮೆಟೊ ಬೆಳೆ ಈ ಒಂದು ಹಂತದಲ್ಲಿ ತುಂಬಾ ದುರ್ಬಲವಾಗಿರುತ್ತೆ. ಈ ಒಂದು ಹಂತನ ಉಪಯೋಗಿಸ್ಕೊಂಡಿರಂತಹ ರಸ ಇರುವ ಕೀಟಗಳು ದಾಳಿ ಮಾಡುವ ಸಂಭಾವನೆ ತುಂಬಾ ಜಾಸ್ತಿ ಇರುತ್ತೆ. ಬೆನಿವಿಯಾ ಉಪಯೋಗ ಮಾಡೋದ್ರಿಂದ ಟೊಮೆಟೊ ಬೆಳೆಗಳಲ್ಲಿ ಆರಂಭದಿಂದಲೂ ರಸ ಹೀರುವ ಕೀಟಗಳನ್ನ ನಿಯಂತ್ರಣ ಮಾಡೋದಲ್ಲದೆ ಬೆಳೆಗಳಿಗೆ ಒತ್ತಡ ತಡ್ಕೊಳ್ಳುವಂತಹ ಶಕ್ತಿ ಟೊಮೆಟೊ ಬೆಳೆಗಳಿಗೆ ಬೆನಿವಿಯಾದಿಂದ ಬರುತ್ತೆ. ಬೆನಿವಿಯಾದಿಂದ ಬೆಳೆಗಳಿಗೆ ಭದ್ರ ಬುನಾದಿಯನ್ನು ಹಾಕಿಡುವಂತಹ ಶಕ್ತಿ ಟೊಮೆಟೊ ಬೆಳೆಗೆ ಬೆನಿವಿಯಾದಿಂದ ಸಿಗುತ್ತೆ. ಇದರಿಂದ ಏನಪ್ಪ ಪ್ರಯೋಜನ ಆಗುತ್ತೆ ಅಂದ್ರೆ ಬೆನಿವಿಯಾ ಸಿಂಪರಣೆ ಮಾಡೋದ್ರಿಂದ ಟೊಮೆಟೊಗಳಲ್ಲಿ ಗಂಡುಗಳ ಅಂತರ ಕಡಿಮೆ ಆಗುತ್ತೆ. ಗಣ್ಣುಗಳ ಅಂತರ ಕಡಿಮೆ ಆದಾಗ ಬ್ರಾಂಚಸ್ ಅಂತ ನಾವೇನು ಕರಿತೀವಿ, ಕವಲಿಡುವಿಕೆ ಅಂತ ನಾವೇನು ಕರಿತೀವಿ, ಅದು ಕೆಳಗಿನಿಂದನೇ ಕವಲಿಡುವಿಕೆ ಅಥವಾ ಬ್ರಾಂಚಸ್ಗಳು ಜಾಸ್ತಿ ಆಗ್ತವೆ. ಒಂದು ಸಂದರ್ಭದಲ್ಲಿ ಟೊಮೆಟೊ ಬೆಳೆಗಳಲ್ಲಿ ಹೆಚ್ಚಿನ ಬ್ರಾಂಚಸ್ಗಳು ನಾವು ಕಂಡುಕೊಂಡ್ವಿ ಅಂದ್ರೆ ಹೆಚ್ಚು
ಪ್ರಮಾಣ ಹೂಗಳನ್ನು ನಾವು ನೋಡಬಹುದು. ಅದೇ ರೀತಿ ಬೆನಿವೇ ಸಿಂಪಡಣೆ ಮಾಡೋದ್ರಿಂದ ಹೂಗಳ ರಿಟೆನ್ಷನ್ ಪವರ್ ಅಂತ ಏನ್ ಹೇಳ್ತೀವಿ, ಆ ರಿಟೆನ್ಷನ್ ಪವರ್ ಅನ್ನೋದು ಹೆಚ್ಚಾಗುತ್ತೆ. ಅದೇ ರೀತಿ ಹೆಚ್ಚು ಹೂಗಳ ಸಂಖ್ಯೆ, ಹೆಚ್ಚು ಕಾಯಿಗಳು. ಬೆನಿವೇದಿಂದ ಇನ್ನೊಂದು ವಿಶಿಷ್ಟತೆ ಏನಪ್ಪಾ ಅಂದ್ರೆ, ಟೊಮೆಟೊ ಬೆಳೆಗಳಲ್ಲಿ ಈ ಕಣ್ಣುಗಳ ಹಣ್ಣುಗಳ ಕಚ್ಚುವಿಕೆ ಏನಿದೆ, ಫ್ರೂಟ್ ರಿಟೆನ್ಷನ್ ಅಂತ ಏನಿದೆ, ಇದು ಮಹತ್ವದ ಪಾತ್ರನ ಬೆನಿವಿಯ ಟೊಮೆಟೊ ಬೆಳೆಗಳಲ್ಲಿ ಮಾಡಿಕೊಡುತ್ತೆ. ಇದರಿಂದ ಏನ್ ಅನುಕೂಲ ಆಗುತ್ತೆ ಅಂದ್ರೆ, ಹೆಚ್ಚಿನ ಪ್ರಮಾಣದ ಇಳುವರಿ ಅಂದ್ರೆ 10-20% ಅಷ್ಟು ಟೊಮೆಟೊ ಇಳುವರಿನ ನಾವು ಬೆನಿವೇದಿಂದ ಪಡಿಬಹುದು. ಇಳುವರಿ ಪಡೆದ್ರೇನೆ ಲಾಭ ಆಗುತ್ತಾ? ಇಲ್ಲ, ಸುಧಾರಣ ಗುಣಮಟ್ಟದ ಇಳುವರಿನ ನಾವು ಬೆನಿವೇದಿಂದ ಪಡಿಬಹುದು. ಇದರಿಂದ ಮಾರುಕಟ್ಟೆಯಲ್ಲಿ ಬಹು ಮಾರುಕಟ್ಟೆ ಮೌಲ್ಯ ಏನಿದೆ ನಮ್ಮ ಬೆಳೆದಂತ ಟೊಮೆಟೊ ಬೆಳೆಗಳಿಗೆ, ಅದು ಜಾಸ್ತಿ ಸಿಗುತ್ತೆ ಅನ್ನೋ ಒಂದು ಆಶಾಭಾವನೆ ನಮ್ಮ ರೈತರಲ್ಲಿ ಇದೆ. ಈಗ ಜಸ್ಟ್ ನಾವು ಹೋಲಿಕೆ ಮಾಡೋಣ, ಬೆನಿವಿಯ ಉಪಯೋಗಿಸಿದಂತಹ ಟೊಮೆಟೊ ಬೆಳೆ ಹಾಗೂ ರೈತರ ಪದ್ಧತಿಯಲ್ಲಿ ಯಾವ ರೀತಿಯ ಪ್ರಯೋಜನ ನಾವು ಹೆಚ್ಚಾಗಿ ಬೆನಿವಿಯದಲ್ಲಿ ಕಾಣಬಹುದು ಅಂತ. ನೀವು ಎಡಗಡೆ ನೀವು ಒಂದು ಚಿತ್ರ ನೋಡ್ತಾ ಇದ್ರೆ, ಬೆನಿವಿಯ ಉಪಯೋಗ ಮಾಡಿದಂತಹ ಟೊಮೆಟೊ ಬೆಳೆಯಲ್ಲಿ ಆರಂಭ ಹಂತದಿಂದಲೂ ರಸಹೀರುವ ಕೀಟಗಳಲ್ಲಿ ಪ್ರಮುಖವಾದಂತಹ ರಂಗೋಲಿ ಹುಳುಗಳನ್ನ ಕಂಟ್ರೋಲ್ನ ನಾವು ಬೆನಿವಿಯದಲ್ಲಿ ಅತಿ ಹೆಚ್ಚಾಗಿ ಕಾಣಬಹುದು. ರೈತರ ಪದ್ಧತಿಯಲ್ಲಿ ಈ ರೀತಿಯ ಡ್ಯಾಮೇಜ್ನ ನಾವು ನೋಡ್ಬೋದಾಗಿದೆ. ಅದೇ ರೀತಿ ನಾವಿಲ್ಲಿ ಏನು ನೋಡ್ಬೋದು ಬೆನಿವಿಯದಿಂದ ಅಂತ ಕೇಳಿದ್ರೆ, ಸ್ಟ್ರಾಂಗ್ ಫೌಂಡೇಶನ್ ಅನ್ನ ನಾವು ನೋಡ್ಬೋದು. ಸ್ಟ್ರಾಂಗ್ ಭದ್ರ ಬುನಾದಿ ಅಂತ ನಾವ್ ಹೇಳ್ತೀವಿ, ಈ ಸ್ಟ್ರಾಂಗ್ ಫೌಂಡೇಶನ್ ಅನ್ನೋದು ಬೆನಿವಿಯದಿಂದ ಟೊಮೆಟೊ ಬೆಳೆಗಳಲ್ಲಿ ಕಾಣಬಹುದು. ಎಡಗಡೆ ಚಿತ್ರದಲ್ಲಿ ರೈತ ಪದ್ಧತಿಯಲ್ಲಿ ಸಾಲುಗಳ ಅಂತರದಲ್ಲಿ ನೀವು ನೋಡ್ಬೋದು ಎಷ್ಟು ಗ್ಯಾಪ್ ಇದೆ ಅಂತೇಳಿ. ಅದೇ ಬೆನಿವಿಯ ಉಪಯೋಗ ಮಾಡಿರ್ತಕ್ಕಂತಹ ಟೊಮೆಟೊ ಬೆಳೆಗಳಲ್ಲಿ ಎರಡು ಸಾಲುಗಳು ಕೂಡ್ಕೊಂಡಿರೋದು. ಕೂಡ್ಕೊಂಡಿರೋದು ಅಂದ್ರೆ ಮೀನಿಂಗ್ ಏನಪ್ಪಾ ಅಂದ್ರೆ, ಇದರಲ್ಲಿ ಹೆಚ್ಚು ರೀತಿಯ ಬ್ರಾಂಚಸ್ ಗಳನ್ನ ನಾವು ನೋಡ್ತಾ ಇದ್ದೀವಿ ಭದ್ರ ಬುನಾದಿಯಿಂದ. ಅದೇ ರೀತಿ ಬೆನಿವಿಯ ಉಪಯೋಗ ಮಾಡೋದ್ರಿಂದ ಇಲ್ಲಿ ನಾವು ಕಾಣಬಹುದಾಗಿದ್ದೇನಪ್ಪ ಅಂದ್ರೆ, ಈ ಬ್ರಾಂಚಸ್ ಅನ್ನೋದು ಕವಲೊಡುವಿಕೆ ಅನ್ನೋದು ಕೆಳಗಡೆಯಿಂದನೇ ಬರುವಂತದ್ದು. ಇದರಿಂದ ಏನಾಗುತ್ತೆ ಅಂದ್ರೆ, ಬೆಳೆ ಟೊಮೆಟೊ ಬೆಳೆ ಬೆಳೆದಾಗ ನಿಮಗೆ ಛತ್ರಿ ಆಕಾರದಲ್ಲಿ ಬ್ರಾಂಚಸ್ ಗಳನ್ನ ನೀವು ನೋಡ್ಬೋದು. ಹೆಚ್ಚು ಬ್ರಾಂಚಸ್ ಗಳನ್ನ ನೋಡೋದ್ರಿಂದ ನಿಮ್ಮಲ್ಲಿ ಹೆಚ್ಚು ಹೂಗಳನ್ನ ಟೊಮೆಟೊ ಬೆಳೆಗಳಲ್ಲಿ ನಾವು ನೋಡ್ಬೋದು ಬೆನಿವಿಯ ಉಪಯೋಗ ಮಾಡೋದ್ರಿಂದ. ಇದಲ್ದಲೆ ಅತಿ ಹೆಚ್ಚು ಕಾಯಿಗಳನ್ನ ಸ್ವತಃ ನಾವು ಬೆನಿವಿಯ ಉಪಯೋಗ ಮಾಡಿರ್ತಕ್ಕಂತ ಟೊಮೆಟೊ ಬೆಳೆಗಳಲ್ಲಿ ನೋಡ್ಬೋದು. ಅಷ್ಟೇ ಅಲ್ಲ, ಬಹು ಇಂಪಾರ್ಟೆಂಟ್ ಆದಂತ ಒಂದು ಕ್ಯಾರೆಕ್ಟರ್ ಏನಪ್ಪಾ ಬೆನಿವಿಯದು ಅಂದ್ರೆ, ಈ ಹಣ್ಣುಗಳ ಕಚ್ಚುವಿಕೆ ಅಂತ ನಾವು ಹೇಳ್ತೀವಿ, ಫ್ರೂಟ್ ರಿಟೆನ್ಷನ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಈ ತುಂಬುಗಳಲ್ಲಿ ಈ ಶಕ್ತಿನ ಒದಗಿಸುವಂತಹ ಕಾರ್ಯನ ಬೆನಿವಿಯ ಮಾಡುತ್ತೆ. ಇದರಿಂದ ಹಣ್ಣುಗಳ ಕಚ್ಚುವಿಕೆ ಅಥವಾ ರಿಟೆನ್ಷನ್ ಅಂತ ಹೇಳ್ತೀವಿ ನಾವು ಬೆನಿವಿಯ ಮಾಡಿದ್ರಲ್ಲಿ ಅತಿ ಹೆಚ್ಚಾಗಿ ನಾವು ಕಾಣ್ಬೋದು. ಇದರಿಂದ ಏನಾಗುತ್ತೆ, ಇಳುವರಿ ಜಾಸ್ತಿ ಆಗುತ್ತೆ. ಇಳುವರಿ ಅಂದ್ರೆ ಗುಣಮಟ್ಟದ ಇಳುವರಿ. ಇದರಿಂದ ಮಾರುಕಟ್ಟೆಯಲ್ಲಿ ನಾವು ಹೆಚ್ಚಿನ ಮೌಲ್ಯನ ಪಡೆದುಕೊಳ್ಳಬಹುದು. ಬೆನಿವಿಯ ಉಪಯೋಗ ಮಾಡೋದ್ರಿಂದ ನಾವು 10-20% ಅಷ್ಟು ಇಳುವರಿನ ನಾವು ಹೆಚ್ಚಿಗೆ ಟೊಮೆಟೊ ಬೆಳೆಗಳಲ್ಲಿ ನಾವು ತಗೋಬಹುದಾಗಿದೆ. ಇದೆಲ್ಲ ಪ್ರಯೋಜನ ತಗೋಬೇಕು ಅಂದ್ರೆ, ನೀವು ನೆನಪಿನಲ್ಲಿ ಇಟ್ಕೋಬೇಕಾದ ಅಂಶಗಳು ಏನಪ್ಪ ಅಂದ್ರೆ, ಪ್ರಮಾಣ 1 ಎಕರೆಗೆ 360 ಮಿಲಿನ ನೀವು ಉಪಯೋಗ ಮಾಡ್ಕೋಬೇಕು. ಮೊದಲ ಸಿಂಪರಣೆ 10-20 ದಿನಗಳಲ್ಲಿ, ಎರಡನೇ ಸಿಂಪರಣೆ 20-30 ದಿನಗಳಲ್ಲಿ. 10 ದಿನಗಳ ಅಂತರದಲ್ಲಿ ನೀವು 2 ಸಿಂಪರಣೆನ ನೀವು ಕಡ್ಡಾಯವಾಗಿ ಮಾಡಿಕೊಳ್ಳೇಬೇಕಾಗತ್ತೆ. ಟೊಮೆಟೊ ಬೆಳೆಯಲ್ಲಿ ಸಿಂಪರಣೆ ಮಾಡುವಾಗ ನೆನಪಿಡಿ, ಕೈ ಪಂಪಿನಿಂದಲೇ ನೀವು ಬೆನಿವಿಯನ್ನ ಸಿಂಪರಣೆ ಮಾಡಿಕೊಳ್ಳೋದು ಅವಶ್ಯಕ. ಬೆನಿವಿಯಾದ ವಿಶಿಷ್ಟ ಲಕ್ಷಣಗಳು ಏನಪ್ಪಾ ಅಂದ್ರೆ, ಬೆನಿವಿಯ ಅನ್ನೋದು ಹೊಸ ತಲೆಮಾರಿನ ಒಂದು ಕೀಟನಾಶಕ, ಪವರ್ಡ್ ಬೈ ಸೈಜಪೈರ್ ಅಂತೇಳಿ. ಇವು ಬೆನಿವಿಯ ಕೀಟಗಳ ಸ್ನಾಯುಗಳ ಮೇಲೆ ಕಾರ್ಯ ಅಂದ್ರೆ ಸ್ನಾಯುಗಳನ್ನು ಕೀಟಗಳ ಸ್ನಾಯುಗಳ ಮೇಲೆ ಕೆಲಸ ಮಾಡಿ ಈ ಸ್ನಾಯುಗಳನ್ನು ದುರ್ಬಲಗೊಳಿಸುವಂತಹ ಕೆಲಸ ಬೆನಿವಿಯ ಮಾಡುತ್ತೆ. ಬೆನಿವಿಯ ಅನ್ನೋದು ಕ್ರಾಸ್ ಸ್ಪೆಕ್ಟ್ರಮ್ ಇನ್ಸೆಕ್ಟಿಸೈಡ್ ಅಂತ ಕರಿತೀವಿ. ಅಂದ್ರೆ ಇದು ರಸ ಹೀರುವ ಕೀಟಗಳು ಹಾಗೂ ಎಲೆ ತಿನ್ನುವ ಕೀಟಗಳು ಎರಡೂ ರೀತಿಯ ಕೀಟಗಳನ್ನು ನಿರ್ವಹಣೆ ಮಾಡುವಂತಹ ಶಕ್ತಿ ಬೆನಿವಿಯಾಗಿದೆ. ಬೆನಿವಿಯ ಸಿಂಪಡಣೆ ಮಾಡಿದಾಗ ಆಂಟಿ ಫೀಡಿಂಗ್ ಆಕ್ಟಿವಿಟಿ ಅಂತ ಕರಿತೀವಿ. ಅಂದ್ರೆ ಏನಂದ್ರೆ, ಬೆನಿವಿಯ ಸಿಂಪಡಣೆ ಮಾಡಿದ ತಕ್ಷಣವೇ ಕೀಟಗಳು ಆಹಾರವನ್ನು ತಿನ್ನೋದನ್ನ ನಿಲ್ಲಿಸುತ್ತೆ. ಇದರಿಂದ ಏನಪ್ಪಾ ಅಡ್ವಾಂಟೇಜಸ್ ಅಂದ್ರೆ, ಬೆಳೆಗಳಿಗೆ ಫರ್ದರ್ ಆಗುವಂತಹ ಡ್ಯಾಮೇಜ್ನ ನಾವು ಅಥವಾ ಬೆಳೆಗಳಿಗೆ ತುರಂತ ರಕ್ಷಣೆಯನ್ನು ನಾವು ಬೆನಿವಿಯದಿಂದ ಕಾಣಬಹುದು. ಇದು ಅಂತರ್ಪ್ರವಾಹಿ ಕೀಟನಾಶಕ.
ಅಂದ್ರೆ ಇಲ್ಲಿ ಒಂದು ನಾವು ಅರ್ಥ ಮಾಡ್ಕೋಬೇಕಾಗಿದ್ದೇನಪ್ಪ ಅಂದ್ರೆ ಈಗ ನಾವು ಸ್ಪ್ರೇ ಸಿಂಪಡಣೆ ಮಾಡ್ಬೇಕಾದ್ರೆ ನಾಲ್ಕರಿಂದ ಐದು ಎಲೆ ಇತ್ತು ಅಂತ ಅನ್ಕೊಂಡ್ರೆ ಇನ್ನು ನಾಲ್ಕರಿಂದ ಐದು ದಿವಸ ಬಿಟ್ಟು ಇನ್ನು ಎರಡರಿಂದ ಮೂರು ಎಲೆ ಬಂತು ಅಂದ್ರೆ ಈ ಎರಡು ಮೂರು ಬರುವ ಬಂದಿರ್ತಕ್ಕಂತಹ ಎಲೆಗಳಿಗೂ ಸಹ ಬೆನಿವಿಯ ಮೂಮೆಂಟ್ ಆಗೋದು ಚಲಿಸುವಂತಹ ಶಕ್ತಿ ಈ ಬೆನಿವಿಯಾದ ವಿಶಿಷ್ಟ ಕ್ಯಾರೆಕ್ಟರ್ ಆಗಿದೆ. ಇದು ಹಸಿರು ರಾಸಾಯನಿಕ ಹಸಿರು ತ್ರಿಕೋಣ ಕೀಟನಾಶಕವಾಗಿದ್ದು ಇದು ನೈಸರ್ಗಿಕವಾಗಿ ಅಂದ್ರೆ ರೈತ ಮಿತ್ರ ಕೀಟಗಳಿಗಿರ್ಬೋದು ಅಥವಾ ಪರಿಸರಕ್ಕಿರ್ಬೋದು ಯಾವುದೇ ರೀತಿಯ ಪರಿಣಾಮಕಾರಿ ದುಷ್ಪರಿಣಾಮನ ಇದು ಬೀರೋದಿಲ್ಲ. ಬೆನಿವಿಯಾದಲ್ಲಿ ನೆನಪಿಡಬೇಕಾಗಿರುವಂತಹ ವಿಶಿಷ್ಟ ಅಂಶಗಳು ಏನಪ್ಪಾ ಅಂದ್ರೆ ಫಸ್ಟ್ ಮೊದಲನೇದಾಗಿ ಬೆಳೆಯ ಆರಂಭ ಹಂತದಿಂದಲೇ ನಾವು ಬೆನಿವಿಯನ್ನ ಸಿಂಪರಣೆ ಮಾಡ್ಕೋಬೇಕು. ಹತ್ತು ದಿನಗಳ ಅಂತರದಲ್ಲಿ ಎರಡು ಬಾರಿ ಕಡ್ಡಾಯವಾಗಿ ನಾವು ಬೆನಿವಿಯನ್ನ ಬಳಸಬೇಕಾಗಿರುತ್ತೆ. ಬೆನಿವಿಯಾದಿಂದ ನುಸಿ ಅಥವಾ ಮೈಟ್ ಅಂತ ನಾವೇನ್ ಕರಿತೀವಿ, ಅದೇ ರೀತಿ ಹಿಟ್ಟು ತಿಗಣೆ ಅಥವಾ ಮೀಲಿ ಬಗ್ ಅಂತ ನಾವೇನ್ ಕರಿತೀವಿ, ಈ ರೀತಿಯ ಕೀಟಗಳನ್ನು ನಾವು ಈ ಬೆನಿವಿಯಾದಿಂದ ನಿಯಂತ್ರಣ ಆಗೋದಿಲ್ಲ. ಬೆನಿವಿಯಾದಿಂದ ನರ್ಸರಿ ಹಂತದಲ್ಲಿ ಬರುವಂತಹ ವೈರಸ್ ರೋಗಗಳನ್ನು ಇದು ನಿಯಂತ್ರಣ ಮಾಡೋದಿಲ್ಲ. ಬೆನಿವಿಯ ಟೊಮೆಟೊ ಬೆಳೆಗಳಿಗೆ 360 ml ಒಂದು ಎಕರೆಗೆ ಉಪಯೋಗ ಮಾಡ್ಕೋಬೇಕು. ಮೆಣಸಿನಕಾಯಿ, ಕ್ಯಾಪ್ಸಿಕಮ್ ಇರ್ಬೋದು ಅಥವಾ ಹೂಕೋಸು, ಎಲೆಕೋಸು, ಈ ರೀತಿಯ ಬೆಳೆಗಳಲ್ಲಿ ನಾವು 240 ml ಒಂದು ಎಕರೆಗೆ ಉಪಯೋಗ ಮಾಡ್ಕೋಬೇಕು. ಮೆಲಾನ್ಸ್ ಇದು ಅಂದ್ರೆ ಈ ಕಲಂಗಿ ಇರ್ಬೋದು, ಕರ್ಬೂಜ ಇರ್ಬೋದು ಅಥವಾ ಬದನೆಕಾಯಿ ಇರ್ಬೋದು, ಬೆಂಡಿ ಇರ್ಬೋದು, ಈ ರೀತಿಯ ಬೆಳೆಗಳಲ್ಲಿ 360 ml ಉಪಯೋಗ ಮಾಡ್ಕೋಬೇಕು. ನೆನಪಿಡಿ, ಎಲ್ಲಾ ಬೆಳೆಗಳಲ್ಲೂ ಸಹ ಎರಡು ಸಿಂಪರಣೆ ಕಡ್ಡಾಯವಾಗಿ ಮಾಡಿಕೊಳ್ಳಬೇಕು. ಟೊಮೆಟೊ ಬೆಳೆಗಳಲ್ಲಿ ಬರ್ತಕ್ಕಂತಹ ಇನ್ನೊಂದು ಸಮಸ್ಯೆ ಏನಪ್ಪಾ ಅಂದ್ರೆ ಕಾಯಿ ಕೊರಕ. ಕಾಯಿ ಕೊರಕಕ್ಕೆ ಎಫ್ ಎಂ ಸಿ ಕಂಪನಿಯ ಒಂದು ಉತ್ಪನ್ನ, ನಿಮ್ಗೆಲ್ಲ ಗೊತ್ತಿರತಕ್ಕಂತಹ ಫೇಮಸ್ ಆಗಿರೋ ಒಂದು ಉತ್ಪನ್ನ ಏನಪ್ಪಾ ಅಂದ್ರೆ ಕೊರಜನ್. ಕೊರಜನ್ ಇದು ಜೀವನವನ್ನೇ ಬದಲಾಯಿಸುವಂತಹ ಒಂದು ಕೀಟನಾಶಕ. ಯಾವ ರೀತಿ ಇದರ ಪ್ರಮುಖ ಗುಣಧರ್ಮಗಳು ಏನಪ್ಪಾ ಅಂದ್ರೆ ಇದು ಕೊರಜನ್ ಅನ್ನೋದು ಅಂತರ್ಪ್ರವಾಹಿ ಕೀಟನಾಶಕ. ಅಂದ್ರೆ ನಾವು ಸಿಂಪಡಿಸಿದ ಕೆಲವೇ ಗಂಟೆಗಳಲ್ಲಿ ಈ ಕೊರಜನ್ ಅನ್ನ ಎಲ್ಲಾ ಎಲೆಗಳು ಹೀರ್ಕೊತವೆ. ಹೀರ್ಕೊಂಡ ನಂತರ ಈ ಕೀಟಗಳು ಎಲೆಗಳನ್ನು ತಿನ್ನೋದ್ರಿಂದ ದೇಹದ ಒಳಗಡೆ ಪ್ರವೇಶ ಮಾಡುತ್ತೆ. ಪ್ರವೇಶ ಮಾಡಿದ ತಕ್ಷಣವೇ ಫಸ್ಟ್ ಕೆಲಸ ಮಾಡೋದು ಅದರ ಬಾಯಿಗೆ ಲಕ್ಕ ಹೊಡೆಯುವಂತಹ ಕೆಲಸ ಈ ಕೊರಜನ್ ಮಾಡುತ್ತೆ. ಅದಲ್ಲದೆ ಇದು ಕೀಟಗಳ ಸ್ನಾಯುಗಳ ಮೇಲೆ ಕೆಲಸ ಮಾಡುವಂತಹ ಒಂದು ಕೀಟನಾಶಕ. ಒಂದು ಸಲ ಕೀಟಗಳ ಬಾಯಿಗೆ ಲಕ್ಕ ಹೊಡೆದಾಗ ಆಹಾರ ತಿನ್ನುವುದನ್ನು ತಕ್ಷಣವೇ ನಿಲ್ಲಿಸುತ್ತೆ. ಇದರಿಂದ ಏನು ಅಡ್ವಾಂಟೇಜಸ್ ಆಗುತ್ತಪ್ಪ ಅಂತ ಕೇಳಿದ್ರೆ, ಇನ್ನೇನು ಬೆಳೆಗಳಿಗೆ ಫರ್ದರ್ ಡ್ಯಾಮೇಜ್ ಅಥವಾ ಏನು ಹಾನಿ ಆಗ್ಬೇಕಾಗಿತ್ತು, ಕೊರಜನ್ ಅಲ್ಲೇ ತಕ್ಷಣವೇ ತುರಂತಾಗಿ ನಿಲ್ಲಿಸುವಂತಹ ಶಕ್ತಿ ಮಾಡುತ್ತೆ. ಇನ್ನೊಂದು ವಿಶೇಷತೆ ಏನಪ್ಪ ಕೊರಜನ್ದು ಅಂದ್ರೆ, ಇದು ಓವಿ ಲಾರ್ವಿಸೈಡಲ್ ಸಾಮರ್ಥ್ಯ ಇರುವಂತಹ ಒಂದು ಕೀಟನಾಶಕ. ಅಂದ್ರೆ ಮೊಟ್ಟೆಯಿಂದ ಬಂದಂತಹ ಮರಿ ಹುಳನ ಇಮ್ಮಿಡಿಯೇಟ್ ಆಗಿ ಅದೇ ಹಂತದಲ್ಲೇ ಕೊಲ್ಲುವಂತಹ ಶಕ್ತಿ ಕೊರಜನ್ಗಿದೆ. ಅದರಿಂದಾಗಿ ಇದು ತಕ್ಷಣವೇ ಹಾಗೂ ಬಹುದಿನಗಳ ಕಾಲ ರಕ್ಷಣೆ ಕೊಡುವಂತಹ ಕೆಲಸ ಕೊರಜನ್ ಟೊಮೆಟೊ ಬೆಳೆಗಳಲ್ಲಿ ಮಾಡುತ್ತೆ. ಕೊರಜನ್ ಹಸಿರು ನಿಶಾನೆ ಹೊಂದಿರುವಂತಹ ಒಂದು ಪ್ರಮುಖ ಕೀಟನಾಶಕ. ಇದು ರೈತ ಮಿತ್ರ ಕೀಟಗಳಿಗೆ ಹಾಗೂ ಪರಿಸರಕ್ಕೆ ಯಾವುದೇ ರೀತಿಯಾದ ಹಾನಿ ಮಾಡೋದಿಲ್ಲ. ಕೊರಜನ್ ಟೊಮೆಟೊ ಬೆಳೆಯಲ್ಲಿ 60 ml ಒಂದು ಎಕರೆಗೆ ನಾವು ಬಳಸಬೇಕು. ಅದೇ ರೀತಿ ಬೆಂಡಿ ಅನ್ನುವಂತಹ ಕ್ರಾಪ್ಗಳಲ್ಲಿ ಬೆಳೆಗಳಲ್ಲಿ ನಾವು 80 ml ಒಂದು ಎಕರೆಗೆ ನಾವು ಬಳಕೆ ಮಾಡಬಹುದು. ಟೊಮೆಟೊ ಬೆಳೆಗಳಲ್ಲಿ ಬರುವಂತಹ ಒಂದು ಅತ್ಯಂತ ಕಠಿಣ ರೋಗ ಏನಪ್ಪಾ ಅಂದ್ರೆ ಅದು ಆರಂಭ ಅಂಗಮಾರಿ. ಈ ಆರಂಭ ಅಂಗಮಾರಿನ ಹತೋಟಿ ಮಾಡಬೇಕು ಅಂತೇಳಿ ಎಫ್ ಎಂ ಸಿ ಕಂಪನಿಯ ಒಂದು ಉತ್ಪಾದನೆ ಗಿಜ್ಯಾಕು. ಇದನ್ನ 1 ಎಕರೆಗೆ 140 ಗ್ರಾಂನ ಬಳಸಬೇಕಾಗತ್ತೆ. ಮೆಣಸಿನಕಾಯಿ, ಮೆಣಸಿನಕಾಯಿಯಲ್ಲಿ ಬರುವಂತಹ ಕೀಟಗಳು ಥ್ರಿಪ್ಸು, ಅದೇ ರೀತಿ ನುಸಿ, ಮೈಟು, ಕಾಯಿ ಕೊರಕ, ಲದ್ದಿ ಹುಳು, ಹಾಗೆ ಮಿಡಿಜಿನಂತಹ ಅನೇಕ ಕೀಟಗಳು ಮೆಣಸಿನಕಾಯಿಯಲ್ಲಿ ಬರ್ತವೆ. ಅದೇ ರೀತಿ ಮೆಣಸಿನಕಾಯಿಯಲ್ಲಿ ಬರುವಂತಹ ಪ್ರಮುಖ ರೋಗಗಳು ಅಂದ್ರೆ
ಸಸಿ ಕೊಳೆ ರೋಗ ಇರ್ಬೋದು, ಹಣ್ಣು ಕೊಳೆ ರೋಗ ಇರ್ಬೋದು, ಬೂದಿ ರೋಗ, ದುಂಡಾಣು ರೋಗ, ವೈರಸ್ ಮತ್ತೆ ಸೊರಬ ರೋಗಂತಹ ಅನೇಕ ರೋಗಗಳು ಮೆಣಸಿನಕಾಯಿಲಿ ಬರುವಂತಹ ಸಾಮಾನ್ಯ ರೋಗಗಳು. ಮೆಣಸಿನ ಬೆಳೆಗೆ ಎಫ್ ಎಂ ಸಿ ಕಂಪನಿಯಿಂದ 10 ಉತ್ಪನ್ನಗಳನ್ನು ನಾವು ಉಪಯೋಗಿಸ್ಬೋದು. ಅದರಲ್ಲಿ ಕೆಲವೊಂದು ಬೆಳೆಯ ಪೋಷಕಾಂಶಗಳಿವೆ, ಕೀಟನಾಶಕಗಳಿವೆ, ಅದೇ ರೀತಿ ಶಿಲೀಂಧ್ರ ನಾಶಕಗಳಿವೆ. ಅದರಲ್ಲೂ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಔಷಧಿ ಕೀಟನಾಶಕ ಯಾವುದಪ್ಪ ಅಂತ ಕೇಳಿದ್ರೆ ಬೆನಿವಿಯಾ. ನಾನು ಟೊಮೆಟೊ ಬೆಳೆಯಲ್ಲಿ ಹೇಳಿದ ಹಾಗೆ ಬೆನಿವಿಯಾನ ಮೆಣಸಿನ ಬೆಳೆಗಳಲ್ಲೂ ಸಹ ಆರಂಭ ಹಂತದಿಂದಲೇ ನಾವು ಇದನ್ನ ಉಪಯೋಗ ಮಾಡ್ಕೋಬೇಕು. ಆರಂಭ ಹಂತದಿಂದ ಉಪಯೋಗ ಮಾಡಿಕೊಂಡ್ರೆ ರಸ ಹೀರುವ ಕೀಟಗಳಿಂದ ನಿಯಂತ್ರಣ, ಅದೇ ರೀತಿ ಮೆಣಸಿನ ಬೆಳೆಗಳಿಗೆ ಒತ್ತಡ ರಹಿತ ಬೆಳೆನ ನಾವು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಏನು ಉಪಯೋಗ ಆಗುತ್ತೆ, ಸ್ಟ್ರಾಂಗ್ ಫೌಂಡೇಶನ್, ಭದ್ರ ಬುನಾದಿಯನ್ನ ಹಾಕೊಡುತ್ತೆ. ಭದ್ರ ಬುನಾದಿಯ ಹಾಕೊಡೋದ್ರ ಜೊತೆಗೆ ಗಣ್ಣುಗಳ ಅಂತರ ಕಡಿಮೆ ಆಗುತ್ತೆ. ಇದರಲ್ಲಿ ಬ್ರಾಂಚಸ್, ಕವಲು ಹಿಡಿಯಿಕೆ ಅಂತ ನಾವು ಹೇಳ್ತೀವಿ, ಅದು ಹೆಚ್ಚಾಗಿ ಮೆಣಸಿನ ಬೆಳೆಯಲ್ಲಿ ನಾವು ಕಾಣಬಹುದು. ಅತಿ ಹೆಚ್ಚು ಕವಲು ಹಿಡಿಯುವಿಕೆ, ಅತಿ ಹೆಚ್ಚಿನ ಪ್ರಮಾಣದ ಹೂಗಳನ್ನು ನೋಡಬಹುದು. ಇಲ್ಲಿ ಬಹಳ ಮುಖ್ಯವಾದ ಒಂದು ಅಂಶ ಯಾವ್ದಪ್ಪ ಅಂದ್ರೆ, ಮೆಣಸಿನ ಬೆಳೆಗಳಲ್ಲಿ ಹೂಗಳು ಉದುರೋದು ಸಾಮಾನ್ಯವಾಗಿರುತ್ತೆ. ಬೆನಿವಿಯ ಉಪಯೋಗ ಮಾಡೋದ್ರಿಂದ ಇದು ಮೆಣಸಿನ ಬೆಳೆಗಳಲ್ಲಿ ಹೂಗಳನ್ನು ರಿಟೆನ್ಷನ್ ಮಾಡಿಕೊಳ್ಳುವಂತಹ, ಹಿಡಿದುಕೊಳ್ಳುವಂತಹ ಸಾಮರ್ಥ್ಯನ ಮೆಣಸಿನ ಬೆಳೆಯಲ್ಲಿ ಹೆಚ್ಚಿಸುತ್ತೆ. ಇದರಿಂದ ಏನು ಉಪಯೋಗ ಆಗುತ್ತೆ ಅಂದ್ರೆ, ಅತಿ ಹೆಚ್ಚಿನ ಕಾಯಿಗಳು, ಅತಿ ಹೆಚ್ಚಿನ ಕಾಯಿಗಳು ಅಂದ್ರೆ ಇಳುವರಿ ಸಹ ಹೆಚ್ಚಾಗುತ್ತೆ. ಇಳುವರಿನ ನಾವು ಇಲ್ಲಿ 10-20% ಅಷ್ಟು ಅಧಿಕ ಇಳುವರಿನ ನಾವು ಬೆನಿವಿಯಾದಿಂದ ಮೆಣಸಿನ ಬೆಳೆಯಲ್ಲಿ ಕಾಣಬಹುದು. ಇದಲ್ದಲೆ ಅತಿ ಹೆಚ್ಚಿನ ಗುಣಮಟ್ಟದ ಇಳುವರಿನ ನಾವು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಮಾರುಕಟ್ಟೆಯಲ್ಲಿ ಇದರ ಬೆಲೆ ಅಂದ್ರೆ ಮೌಲ್ಯ ಜಾಸ್ತಿ ಆಗುತ್ತೆ. ಮೆಣಸಿನ ಬೆಳೆಯಲ್ಲಿ ಬೆನಿವಿಯಾ ಮತ್ತೆ ರೈತರ ಪದ್ಧತಿನ ನಾವು ಹೋಲಿಕೆ ಮಾಡ್ಕೊಂಡ್ರೆ ನಾವು ಇಲ್ಲಿ ನೋಡ್ಬೇಕಾಗಿದ್ದು ಒಂದು ಸ್ಟ್ರಾಂಗ್ ಫೌಂಡೇಶನ್, ಭದ್ರ ಬುನಾದಿ ಅಂತ ನಾವೇನು ಕರಿತೀವಿ, ಇದು ಎಫ್ ಎಂ ಸಿ ಬೆನಿವಿಯಾ ಬೆಳೆಗಳಲ್ಲಿ ಅಂದ್ರೆ ಮೆಣಸಿನ ಬೆಳೆಗಳಲ್ಲಿ ನಾವು ಅತಿ ಹೆಚ್ಚಾಗಿ ಕಾಣಬಹುದು. ಈ ರೈತರ ಪದ್ಧತಿಯಲ್ಲಿ ಇನ್ನೂ ಬೆಳವಣಿಗೆ ಅಷ್ಟು ಚೆನ್ನಾಗಿ ಸದೃಢವಾಗಿ ಬೆಳೆದಿಲ್ಲ ಅನ್ನೋದು ನೋಡ್ಬೋದು. ಬೆನಿವಿಯಾದಲ್ಲಿ ಇನ್ನೊಂದು ನಾವು ಏನ್ ನೋಡ್ಬೋದು, ಹೊಸ ಚಿಗುರುಗಳಲ್ಲಿ ಬರುವಂತಹ ರಸ ಹೀರುವ ಕೀಟಗಳ ನಿಯಂತ್ರಣ ಮಾಡೋದನ್ನ ನಾವು ಬೆನಿವಿಯಾದಲ್ಲಿ ನೋಡ್ತಿದೀವಿ. ಅದೇ ರೀತಿ ರೈತರ ಪದ್ಧತಿಯಲ್ಲಿ ಚಿಗುರುಗಳಿಗೂ ಸಹ ಮುಟ್ರು ಬರುವುದನ್ನು ನಾವು ಕಾಣಬಹುದು. ಬೆನ್ನಿವಿಯ ಉಪಯೋಗದಿಂದ ಮೆಣಸಿನ ಬೆಳೆಯಲ್ಲಿ ಅತಿ ಹೆಚ್ಚು ಬ್ರಾಂಚಸ್, ಕವಲೊಡುವಿಕೆ ಅನ್ನೋದನ್ನ ನಾವು ಕಾಣ್ತಾ ಇದೀವಿ. ರೈತರ ಪದ್ಧತಿಗೆ ಕಂಪೇರ್ ಮಾಡಿದ್ರೆ ಬೆನಿವಿಯಾದಲ್ಲಿ ಅತಿ ಹೆಚ್ಚು ಬ್ರಾಂಚಸ್ಗಳನ್ನ ನಾವು ಇಲ್ಲಿ ನೋಡಬಹುದು. ಅತಿ ಹೆಚ್ಚು ಬ್ರಾಂಚಸ್, ಕವಲೊಡುವಿಕೆ, ಅತಿ ಹೆಚ್ಚಿನ ಪ್ರಮಾಣದ ಹೂಗಳನ್ನು ಸಹ ನಾವು ಬೆನಿವಿಯಾದಲ್ಲಿ ಕಾಣಬಹುದಾಗಿದೆ. ಅದಲ್ದಲೆ ಇಲ್ಲಿ ಬಹಳ ಮುಖ್ಯವಾದ ಏನಪ್ಪಾ ಅಂದ್ರೆ, ಮೆಣಸಿನ ಬೆಳೆಯಲ್ಲಿ ಆರಂಭಿಕ ಹಂತದಲ್ಲಿ ಅಂದ್ರೆ ಸ್ಟೆಪ್ ಒನ್ ಅಂತ ನಾವೇನ್ ಕರಿತೀವಿ, ಮೊದಲನೇ ಹಂತದಲ್ಲಿ ಬರುವಂತಹ ಮೆಣಸಿನ ಬರಲಿ ಬರುವಂತಹ ಹೂಗಳು, ಕಾಯಿಗಳು ಆಗೋದು ಬಹಳ ಕಷ್ಟ. ಬೆನಿವಿಯ ಉಪಯೋಗ ಮಾಡೋದ್ರಿಂದ ಏನಾಗುತ್ತೆ, ನಾವು ಅತಿ ಹೆಚ್ಚಿನ ಕಾಯಿಗಳನ್ನು ಮೊದಲನೇ ಹಂತದ ಹೂಗಳನ್ನು ಸಹ ಕಾಣಬಹುದು. ನೀವು ಈ ಫೋಟೋದಲ್ಲಿ ನೋಡ್ಬೇಕು ಅಂದ್ರೆ ಎಡಗಡೆ ನಾವು ಬೆನಿವಿಯ ಉಪಯೋಗ ಮಾಡೋದ್ರಲ್ಲಿ ಕೆಳಗಡೆಯಿಂದ ಸಹ ಕಾಯಿಗಳನ್ನು ನಾವು ಕಾಣ್ತಿದೀವಿ. ನೀವು ರೈತರ ಪದ್ಧತಿಯಲ್ಲಿ ಕೆಳಗಡೆನ ಕಡಿಮೆ ಪ್ರಮಾಣದಲ್ಲಿ ನೀವು ಕಾಯಿಗಳನ್ನ ನೋಡಬಹುದು. ಇದು ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಡ್ವಾಂಟೇಜಸ್ ನಾವು ಬೆನಿವಿಯಾದಲ್ಲಿ. ಬೆನಿವಿಯಾದಲ್ಲಿ ಉಪಯೋಗ ಮಾಡಿದ್ರೆ ನಾವು ಹಾರ್ವೆಸ್ಟಿಂಗ್ ಅಂದ್ರೆ ನಾವು ಕೊಯ್ಲು ಅನ್ನೋದು ಒಂದೇ ಸಲ ಮಾಡಬಹುದು ಅಂತೇಳಿ. ಅಂದ್ರೆ ಬೆನಿವಿಯ ಮೆಣಸಿನ ಬೆಳೆಯಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ, ಈ ಹಣ್ಣುಗಳು ಮಾಗುತ್ತನ ಏನಂದ್ರೆ ಮೆಚುರಿಟಿ ಅಂತ ನಾವೇನ್ ಕರಿತೀವಿ ಬೆನಿವಿಯ ಉಪಯೋಗ ಮಾಡೋದ್ರಲ್ಲಿ, ಅದು ಎಲ್ಲಾ ಮೆಚುರಿಟಿ ಒಂದೇ ಯೂನಿಫಾರ್ಮ್ ಆಗಿ ಬರುತ್ತೆ ಕಂಪೇರ್ ಟು ನಾವು ರೈತರ ಪದ್ಧತಿಯಲ್ಲಿ ನಾವು ಹೋಲಿಕೆ ಮಾಡಿದ್ರೆ. ಇದರಿಂದ ಕ್ವಾಲಿಟಿ, ಮೆಣಸಿನ ಬೆಳೆಯಲ್ಲಿ ಕ್ವಾಲಿಟಿ ಅಂದ್ರೆ ನಾವೇನಂತ ಕರಿತೀವಿ, ಒಂದೇ ರೀತಿಯ ಕಾಯಿಗಳು, ಕಾಯಿಗಳ ಬಣ್ಣ ಇರ್ಬೋದು, ಹೊಳಪು ಇರ್ಬೋದು, ಮತ್ತೆ ತುಂಬಿನಲ್ಲಿ ಬರುವಂತಹ ಒಂದು ಬಣ್ಣ, ಹಸಿರುತನ ಬಣ್ಣ. ಇದರಿಂದ ಏನಾಗುತ್ತೆ, ಮೆಣಸಿನ ಬೆಳೆಗಳಲ್ಲಿ ನಾವು ಅತಿ ಹೆಚ್ಚಿನ ಮೌಲ್ಯಗಳನ್ನ ಪಡಿಬಹುದು. ಇದು ಕ್ವಾಲಿಟಿ ಪ್ಯಾರಾಮೀಟರ್ ಅಂತ ನಾವು ಕರಿತೀವಿ. ಬೆನಿವಿಯ ಉಪಯೋಗ ಮಾಡೋದ್ರಲ್ಲಿ ನೀವು ಕಾಣಬಹುದು ಒಂದೇ ರೀತಿಯ ಆಕಾರದ ಕಾಯಿಗಳು, ಕಲ್ಲರು, ಸೈಜು ಮತ್ತೆ ತುಂಬುಗಳನ್ನು ಸಹ ಇಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಣುವಂತಹ ಹೋಲಿಕೆ ಮಾಡಬಹುದು ನೀವು ತುಂಬುಗಳಲ್ಲಿ ಬಣ್ಣನ. ಇದರಿಂದ ಏನಾಗುತ್ತೆ ಅಂದ್ರೆ, ಅತಿ ಹೆಚ್ಚು ಮಾರುಕಟ್ಟೆಯಲ್ಲಿ ಇಳುವರಿಯ ಜೊತೆಗೆ ನಾವು ಅತಿ ಹೆಚ್ಚಿನ ಮೌಲ್ಯನ ನಾವು ಮೆಣಸಿನ ಬೆಳೆಯಲ್ಲಿ ಬೆನಿವಿಯ ಉಪಯೋಗ ಮಾಡಿಕೊಂಡ್ರಿಂದ ಪಡಿಬಹುದಾಗಿದೆ. ಸೊ ಇವೆಲ್ಲ ನೀವು ಬೆನಿಫಿಟ್ ನ ತಗೋಬೇಕು ಅಂದ್ರೆ ಮೆಣಸಿನ ಬೆಳೆಯಲ್ಲಿ ಬೆನಿವಿಯನ ಪ್ರಮಾಣ 1 ಎಕರೆಗೆ ಎಷ್ಟು ಸ್ಪ್ರೇ ಮಾಡ್ಬೇಕಪ್ಪ ಅಂದ್ರೆ, ಸಿಂಪಡಣೆ ಮಾಡ್ಬೇಕು ಅಂದ್ರೆ 240 ಮಿಲಿ 1 ಎಕರೆಗೆ.
ಮೊದಲೇ ಸಿಂಪಡಣೆ ಸಮಯ 12 ರಿಂದ 15 ಎಲೆಗಳ ಬಂದಾಗ ನಾವು ಮೊದಲನೇ ಸಿಂಪಡಣೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೆನಪಲ್ಲಿ ಇಟ್ಕೋಬೇಕಾದ ಒಂದು ಅಂಶ ಅಂದ್ರೆ ಮೆಣಸಿನ ಬೆಳೆಗಳಲ್ಲಿ 12 ರಿಂದ 15 ಎಲೆಗಳು ಬಂದಾಗ ಮಾತ್ರ ನಾವು ಬೆನಿವಿಯಾನ ಮೊದಲನೇ ಸಿಂಪಡಣೆ ಮಾಡ್ಕೋಬೇಕು. ಎರಡನೇ ಸಿಂಪಡಣೆ 10 ದಿನಗಳ ಅಂತರದಲ್ಲಿ ಎರಡನೇ ಸಿಂಪಡಣೆ ನಾವು ಮಾಡ್ಕೋಬೇಕು. ಟೊಮೆಟೊ ಬೆಳೆಯಲ್ಲಿ ಹೇಳಿದಾಗೆ ಇಲ್ಲೂ ಸಹ 2 ಸಿಂಪಡಣೆ ಕಡ್ಡಾಯವಾಗಿ ಮಾಡ್ಕೋಬೇಕು. ಸಿಂಪಡಣೆ ಮಾಡುವ ವಿಧಾನ ಕೈ ಪಂಪಿನಿಂದಲೇ ಸಿಂಪಡಣೆ ನಾವು ಮಾಡ್ಕೋಬೇಕು. ಎಫ್ ಎಂ ಸಿ ಕಂಪನಿಯ ಇನ್ನೊಂದು ಉತ್ಪನ್ನ ಅಂದ್ರೆ ಮಾರ್ಷಲ್. 30 ವರ್ಷಗಳಿಂದಲೂ ಸಹ ನಮ್ಮ ರೈತರು ಈ ಮಾರ್ಷಲ್ನ ಬೆಳೆಗಳಿಗೆ ಉಪಯೋಗ ಮಾಡ್ಕೊಂಡ್ ಬರ್ತಾರೆ. ಇದುವರೆಗೂ ಸಹ ನಾವು ರೆಜಿಸ್ಟೆನ್ಸ್ ಪವರ್ ಅನ್ನೋದನ್ನ ನಾವು ಈ ರೆಜಿಸ್ಟೆನ್ಸ್ ಅನ್ನೋದನ್ನ ಈ ಮಾರ್ಷಲ್ ಅಲ್ಲಿ ಕಂಡು ಬಂದಿಲ್ಲ. ಈ ಮಾರ್ಷಲ್ ಅನ್ನೋ ಒಂದು ಔಷಧಿ ಕೀಟನಾಶಕ ಏನಿದೆ, ಇದು ರಸ ಹೀರುವ ಕೀಟಗಳು ಹಾಗೂ ಎಲೆ ತಿನ್ನುವ ಎರಡೂ ರೀತಿಯ ಕೀಟಗಳನ್ನು ನಿಯಂತ್ರಣ ಮಾಡುವಂತಹ ಶಕ್ತಿ ಈ ಮಾರ್ಷಲ್ಗಿದೆ. ಈ ಮಾರ್ಷಲ್ ಕೀಟನಾಶಕವಲ್ಲದೆ ನುಸಿಗಳನ್ನು ಅಂದ್ರೆ ಮೈಟ್ಗಳನ್ನು ಮತ್ತು ನೆಮಟೋಡ್ಸ್ಗಳನ್ನು ನಿವಾರಣೆ ಮಾಡುವಂತಹ ಗುಣಧರ್ಮ ಮಾರ್ಷಲ್ಗಿದೆ. ಮಾರ್ಷಲ್ ಮೆಣಸಿನಕಾಯಿಯಲ್ಲಿ ಬರುವಂತಹ ಗಿಡಹೇನುಗಳು ಮತ್ತೆ ಮಿಡ್ಜ್ ಅಂತ ನಾವೇನು ಕರಿತೀವಿ, ಇದು ನಾವು ಫ್ಲವರ್ ಬಂದಾಗ ಹೂಗಳು ಬಂದಾಗ ಈ ರೀತಿಯ ಮಿಡ್ಜ್ಗಳನ್ನು ನಾವು ಹೂ ಬಂದ ನೋಡ್ಬೋದು. ಈ ಎರಡೂ ರೀತಿಯ ಕೀಟಗಳನ್ನು ನಾವು ಮಾರ್ಷಲ್ ಅಲ್ಲಿ ನಿಯಂತ್ರಣ ಮಾಡ್ಕೋಬಹುದು. 1 ಎಕರೆಗೆ 400 ml ನಾವು ಬಳಕೆ ಮಾಡ್ಕೋಬೇಕಾಗುತ್ತದೆ. ಅದೇ ಬದನೆಕಾಯಿಲಿ ಕಾಂಡ ಮತ್ತ ಕಾಯಿ ಕೊರಕ ರೋಗಗಳನ್ನು ಕಾಯಿ ಕೊರಕದಂತಹ ಕೀಟಗಳನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ಮಾರ್ಷಲ್ ನ ಬಳಕೆ ಮಾಡ್ಕೋಬಹುದು. ಪ್ರಮಾಣ 500 ml 1 ಎಕರೆಗೆ. ಅಮೈಡಿಸ್ ಅನ್ನೋದು ಎಫ್ ಎಂ ಸಿ ಕಂಪನಿಯ ಒಂದು ಉತ್ಪಾದನೆ. ಅಮೈಡಿಸ್ ಬಿಳಿ ನೊಣಗಳು ಅಂತ ನಾವೇನು ಕರಿತೀವಿ, ವೈಟ್ ಫ್ಲೈ ಅಂತ ನಾವೇನು ಕರಿತೀವಿ, ಇದನ್ನು ನಿಯಂತ್ರಣ ಮಾಡಬಲ್ಲ ಅತಿ ಸಮರ್ಥವಾದ ಕೀಟನಾಶಕ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು. ಯಾಕಪ್ಪ ಅಂದ್ರೆ ಈ ಬಿಳಿ ನೊಣಗಳು ಅಂದ್ರೆ ಎಲ್ಲಾ ಹಂತದ ಬಿಳಿ ನೊಣಗಳನ್ನು ನಿಯಂತ್ರಣ ಮಾಡುವಂತಹ ಶಕ್ತಿ ಅಮೈಡಿಸ್ಗಿದೆ. ಹೊಟ್ಟೆ ಹಂತದಲ್ಲಿ ಇರ್ಬೋದು, ಮರಿ ಹುಳು ಅಂತ ಇರ್ಬೋದು, ಪ್ರೌಢಾವಸ್ಥೆಯಲ್ಲಿ ಇರುವಂತಹ ಬಿಳಿ ನೊಣಗಳನ್ನು ಕಂಟ್ರೋಲ್ ನಿಯಂತ್ರಣ ಮಾಡುವಂತಹ ಒಂದೇ ಒಂದು ಕೆಮಿಕಲ್ ಈ ನಮ್ಮ ಇಂಡಸ್ಟ್ರಿ ಅಲ್ಲಿ ಇದೆ ಅಂದ್ರೆ ಅದು ಅಮೈಡಿಸ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಮೈಡಿಸ್ 1 ಎಕರೆಗೆ 500 ml ನ ಬಳಕೆ ಮಾಡ್ಕೋಬೇಕು. ಇದನ್ನ ಹತ್ತಿ ಮತ್ತು ಮೆಣಸಿನಕಾಯಿಗಳಲ್ಲಿ ಬಳಕೆ ಮಾಡ್ಕೋಬಹುದು. ಹತ್ತಿ ಬೆಳೆಗಳಲ್ಲಿ ಸಾಮಾನ್ಯವಾಗಿ ಈ ಪ್ರೌಢಾವಸ್ಥೆಯ ಕೀಟಗಳು ಅಂತ ನಾವೇನ್ ಕರಿತೀವಿ, ಮೆಣಸಿನಕಾಯಿ ಬರುವಂತಹ ಈ ಪ್ರೌಢಾವಸ್ಥೆಯ ಕೀಟಗಳನ್ನ ಈ ವೈರಸ್ನ ಟ್ರಾನ್ಸ್ಮಿಟ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಹೊಂದಿರ್ತಕ್ಕಂಥ ಈ ಕೀಟಗಳು, ಈ ರೀತಿಯ ಪ್ರೌಢಾವಸ್ಥೆಯಲ್ಲಿ ಬರುವಂತಹ ಕೀಟಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಈ ಅಮೈಡಿಸ್ ಜೊತೆಗೆ ನಮ್ಮ ಎಫ್ ಎಂ ಸಿ ಕಂಪನಿ ಇನ್ನೊಂದು ಉತ್ಪನ್ನ ಇದೆ, ಅದು ಟಾಲ್ಸ್ಟರ್ ಅಂತೆ, ಟಾಲ್ಸ್ಟರ್ ಅಂತೇಳಿ. ಆ ಟಾಲ್ಸ್ಟರ್ನ ಜೊತೆಗೆ ಮಿಶ್ರಣ ಮಾಡ್ಕೊಂಡು ಸಹ ಈ ಪ್ರೌಢಾವಸ್ಥೆಯಲ್ಲಿ ಬರುವಂತಹ ಬಿಳಿ ನೊಣಗಳನ್ನು ನಾವು ಕಂಟ್ರೋಲ್ ಮಾಡ್ಕೋಬಹುದು. ಗಿಜಾಕೋ ಅನ್ನೋದು ವಿಶಾಲ ಶ್ರೇಣಿಯ ಶಿಲೀಂಧ್ರ ನಾಶಕ. ಇದು ರಕ್ಷಣಾತ್ಮಕ ಹಾಗೂ ಗುಣಪಡಿಸುವಂತಹ ಕ್ರಿಯೆನ ಹೊಂದಿದೆ, ಅಂದ್ರೆ ಪ್ರಿವೆಂಟಿವ್ ಆಸ್ ವೆಲ್ ಆಸ್ ಕ್ಯೂರಿಟಿವ್ ಆಕ್ಷನ್ ಅಂತ ನಾವೇನ್ ಕರಿತೀವಿ, ಇದನ್ನ ಗಿಜಕದಲ್ಲಿ ನಾವು ಕಾಣಬಹುದು. ಇದು ಗಿಜಕೋ ಅನ್ನೋದು ರೋಗಗಳ ನಿಯಂತ್ರಣ ಮಾಡೋದಲ್ಲದೆ ಬೆಳೆಯ ಗುಣಮಟ್ಟ ಹಾಗೂ ಇಳುವರಿಯನ್ನು ಸುಧಾರಿಸುವಂತಹ ಕೆಲಸ ಗಿಜಕೋ ಮಾಡುತ್ತೆ. ಗಿಜಕೋ ಮೆಣಸಿನ ಬೆಳೆಗಳಲ್ಲಿ ಬರುವಂತಹ ಎಲೆ ಚುಕ್ಕಿ ರೋಗ ಇರ್ಬೋದು, ಬೂದಿ ರೋಗ ಇರ್ಬೋದು, ಹಣ್ಣು ಕೊಳೆ ರೋಗಗಳಂತಹ ರೋಗಗಳನ್ನು ಸಹ ನಿಯಂತ್ರಣ ಮಾಡುವಂತಹ ಒಂದು ಕೆಪಾಸಿಟಿ ಗಿಜಕೋಗಿದೆ. ಗಿಜಕೋ 1 ಎಕರೆಗೆ 100 ಗ್ರಾಂ ನ ಪ್ರಮಾಣದಂತೆ ನಾವು ಬಳಸಬೇಕಾಗುತ್ತೆ ಮೆಣಸಿನ ಬೆಳೆಗಳಲ್ಲಿ. ಕಿವ್ಯಾಲೋ ಇದು ಎಫ್ ಎಂ ಸಿ ಕಂಪನಿಯ ಇನ್ನೊಂದು ಉತ್ಪಾದನೆ. ಇದು ಮೆಣಸಿನ ಕಾಯಿಗಳಲ್ಲಿ ಬರುವಂತಹ ಬೂದಿ ರೋಗ ಮತ್ತು ಹಣ್ಣು ಕೊಳೆಗಳನ್ನ ರೋಗಗಳನ್ನ ನಿಯಂತ್ರಣ ಮಾಡುವಂತಹ ಕೆಪಾಸಿಟಿ ಇದೆ. ಇದು ಅಂತರ್ವ್ಯಾಪಿ ಶಿಲೀಂಧ್ರ ನಾಶಕ. ಇದರ ಇನ್ನೊಂದು ಗುಣ ಏನಪ್ಪಾ ಅಂದ್ರೆ ಈ ಮೆಣಸಿನ ಕಾಯಿಗಳ ಉತ್ಪನ್ನದ ಶೇಖರಣ ಗುಣಮಟ್ಟ ಅಂದ್ರೆ ಸ್ಟೋರೇಜ್ ಕೆಪಾಸಿಟಿ ಅಂತ ನಾವೇನು ಕರಿತೀವಿ ಅದನ್ನು ಸುಧಾರಿಸುವಂತಹ ಕೆಲಸ ಕಿವ್ಯಾಲೋ ಮಾಡುತ್ತೆ. ಕಿವ್ಯಾಲೋನ ನಾವು ಬೂದಿ ರೋಗ ಅಂದ್ರೆ ಪೌಡ್ರಿ ಮಿಲ್ಡ್ಯೂನ ಸ್ಪೆಷಲಿಸ್ಟ್ ಅಂತಾನೆ ನಾವಿಲ್ಲಿ ಕರಿಬಹುದು. ಯಾಕೆಂದ್ರೆ ನಮ್ಮ ಮಾರುಕಟ್ಟೆಯಲ್ಲಿ ಇರತಕ್ಕಂತಹ ಪೌಡ್ರಿ ಮಿಲ್ಡ್ಯೂನ ಕಂಟ್ರೋಲ್ ಮಾಡುವಂತಹ ಅತಿ ಸಾಮರ್ಥ್ಯವಾಗಿ ಕಂಟ್ರೋಲ್ ಮಾಡುವಂತಹ ಏನಾದರೂ ಶಿಲೀಂಧ್ರ ನಾಶಕ ಇದೆ ಅಂದ್ರೆ ಅದು ಕಿವ್ಯಾಲೋ. ಕಿವ್ಯಾಲೋ ಮೆಣಸಿನ ಬೆಳೆಯಲ್ಲಿ ಬರುವಂತಹ ಬೂದಿ ರೋಗ ಹಾಗೂ ಹಣ್ಣು ಕೊಳೆ ರೋಗಗಳನ್ನು ನಿವಾರಣೆ ಮಾಡ್ಲಿಕ್ಕೆ ನಾವು ಉಪಯೋಗ ಮಾಡ್ಕೋತೀವಿ. 1 ಎಕರೆಗೆ 200 ml ಪ್ರಮಾಣದಂತೆ ನಾವು ಉಪಯೋಗ ಮಾಡ್ಕೋಬೇಕು. ಅದೇ ರೀತಿ ಬೇರೆ ಬೆಳೆಗಳಾದಂತಹ ಗ್ರೇಪ್ ದ್ರಾಕ್ಷಿ ಬೆಳೆ ಇರ್ಬೋದು ಮತ್ತೆ ಈರುಳ್ಳಿ ಇರ್ಬೋದು,
ಈ ರೀತಿಯ ಬೆಳೆಗಳನ್ನು ನಾವು ಉಪಯೋಗ ಮಾಡ್ಕೋಬಹುದು. ದ್ರಾಕ್ಷಿಗಳಲ್ಲಿ ಈ ಬೂದಿ ರೋಗ ಏನಿದೆ ಇದನ್ನ ಹತೋಟಿ ಮಾಡಲಿಕ್ಕೆ 225 ml ನ ಉಪಯೋಗ ಮಾಡ್ಕೋಬೇಕು ಒಂದು ಎಕರೆಗೆ. ಅದೇ ರೀತಿ ನಮ್ಮ ಈರುಳ್ಳಿ ಅಂತ ನಾವೇನ್ ಕರಿತೀವಿ, ಕುತ್ತಿಗೆ ರೋಗ ಮತ್ತೆ ಈ ಬ್ಲಾಕ್ ಮೋಲ್ಡ್ ಅಂತ ನಾವೇನ್ ಕರಿತೀವಿ, ಕಾಡಿಗೆ ರೋಗ ಅಂತ ನಾವೇನ್ ಕರಿತೀವಿ, ಈ ರೀತಿಯ ರೋಗಗಳನ್ನು ನಿವಾರಣೆ ಮಾಡಲಿಕ್ಕೆ 225 ml ನ ಬಳಕೆ ಮಾಡ್ಕೋಬೇಕು. ಆದ್ರೆ ಮೆಣಸಿನಕಾಯಿಲಿ 200 ml ಒಂದು ಎಕರೆಗೆ ಬಳಕೆ ಮಾಡ್ಕೋಬಹುದು. ಬದನೆಕಾಯಿ ಇದು ಅತ್ಯಂತ ಪ್ರಸಿದ್ಧವಾದ ವಿಶ್ವದ ಪ್ರಸಿದ್ಧವಾದ ಒಂದು ತರಕಾರಿ ಬೆಳೆ ಅಂತ ನಾನು ಆವಾಗಲೇ ಹೇಳಿದೆ. ಇದರಲ್ಲಿ ಬರುವಂತಹ ಕೀಟ ಅಂತ ಹೇಳಿದ್ರೆ ಕಾಂಡ ಮತ್ತೆ ಕಾಯಿ ಕೊರಕ, ಕಾಂಡ ಕೊರಕ ಇರ್ಬೋದು, ಬೀಟಲ್ಸ್ ಇರ್ಬೋದು, ಜಿಗಿ ಹುಳು ಇರ್ಬೋದು, ಅಥವಾ ಬಿಳಿ ಹೇನುಗಳು ಇರ್ಬೋದು, ಈ ರೀತಿಯ ಅನೇಕ ಕೀಟಗಳು ಬರ್ತವೆ. ಆದ್ರೆ ರೈತರಿಗೆ ನಿದ್ದೆ ಗೆಡಿಸುವಂತಹ ಒಂದು ಕೀಟ ಏನಾದ್ರೂ ಈ ಬದನೆಕಾಯಲ್ಲಿ ಬರುತ್ತೆ ಅಂದ್ರೆ ಅದು ಕಾಂಡ ಮತ್ತೆ ಕಾಯಿ ಕೊರಕ. ಇದನ್ನ ಸಮರ್ಥವಾಗಿ ಹತೋಟಿ ಮಾಡ್ಬೇಕು ಅಂತ ಎಫ್ ಎಂ ಸಿ ಕಂಪನಿ ಎರಡು ಉತ್ಪನ್ನಗಳನ್ನು ನಾವು ರೈತರು ತುಂಬಾ ದಿವಸದಿಂದ ಬಳಸ್ತಾ ಇದ್ದಾರೆ. ಒಂದು ಕೊರಾಜನ್ ಮತ್ತೆ ಮಾರ್ಷಲ್. ಕೊರಾಜನ್ ಅನ್ನೋದು 1 ಎಕರೆಗೆ 80 ml ಪ್ರಮಾಣದಂತೆ ಬಳಸ್ಬೇಕು. ಮಾರ್ಷಲ್ 500 ml 1 ಎಕರೆಗೆ ಬಳಸ್ಬೇಕು. ಇದನ್ನ ಯಾವ ರೀತಿ ಬಳಸ್ಬೇಕಪ್ಪ ಅಂತ ಕೇಳಿದ್ರೆ ಆಲ್ಟರ್ನೇಟಿವ್ ಸ್ಪ್ರೇ ಅಂತ ನಾವೇನು ಕರಿತೀವಿ. ಒಂದು ಸಲ ನಾವು ಕೊರಾಜನ್ ಉಪಯೋಗ ಮಾಡ್ಕೊಂಡ್ರೆ ಇನ್ನೊಂದು ಸಿಂಪಡಣೆಯನ್ನ ನಾವು ಮಾರ್ಷಲ್ ನ ಉಪಯೋಗ ಮಾಡ್ಕೋಬೇಕು. ಈ ರೀತಿಯ ಮಾಡ್ಕೊಳ್ಳೋದ್ರಿಂದ ಕಾಯಿ ಮತ್ತೆ ಕಾಂಡ ಕೊರಕನ್ನು ನಾವು ಸಮರ್ಥವಾಗಿ ನಿವಾರಣೆ ಮಾಡ್ಕೋಬಹುದು. ಈ ಮಾರ್ಷಲ್ ಅಂತ ಏನಿದೆ ಇದು ಕಾಟೆಪ್ ಮತ್ತೆ ಕ್ಲೋರೋ ಇನ್ನಿತರ ಕೀಟನಾಶಕಗಳ ಜೊತೆಗೂ ಸಹ ಇದನ್ನ ಮಿಶ್ರಣ ಮಾಡಿಕೊಂಡು ಉಪಯೋಗನ ನಾವು ಮಾಡ್ಕೋಬಹುದು. ಅಂತ್ಯವಾಗಿ ಹೇಳ್ಬೇಕು ಅಂದ್ರೆ ನಾವು ಬಳಸುವಂತಹ ರಾಸಾಯನಿಕಗಳು ವಿಷಕಾರಿ. ಇದನ್ನ ನಾವು ಸಮರ್ಥವಾಗಿ ಹ್ಯಾಂಡಲ್ ಬಳಸಬೇಕಾಗುತ್ತೆ. ಯಾವ ರೀತಿ ಅಂದ್ರೆ ನೀವು ಮಾರುಕಟ್ಟೆಯಲ್ಲಿ ಈ ಔಷಧಿಗಳನ್ನು ತರುವಾಗ ಯಾವುದೇ ರೀತಿಯ ಆಹಾರ ಸಾಮಗ್ರಿಗಳ ಜೊತೆಗೆ ತರಬಾರ್ದು. ತಂದ ಮೇಲೆ ಸರಿಯಾದ ಜಾಗದಲ್ಲಿ ಅದನ್ನ ಇಡಬೇಕು. ಅದು ಯಾವುದೇ ಕಾರಣಕ್ಕೂ ಮಕ್ಕಳ ಕೈಯಲ್ಲಿ ಸಿಗಬಾರ್ದು. ಕರ ಪತ್ರ ಏನಿದೆ ಅದನ್ನ ಸರಿಯಾಗಿ ಓದ್ಕೊಂಡು ಸಿಂಪಡಣೆ ಮಾಡ್ಕೋಬೇಕು. ಸರಿಯಾದ ಪ್ರಮಾಣದಲ್ಲಿ ಇದನ್ನ ಸಿಂಪಡಣೆ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಸಿಂಪಡಣೆ ಮಾಡುವಾಗ ಯಾವುದೇ ರೀತಿಯ ಚಟಗಳು ಅಂತ ನಾವೇನು ಕರಿತೀವಿ, ಸಾಮಾನ್ಯವಾಗಿ ಬೀಡಿ ಸೇದೋದಿರ್ಬೋದು, ತಂಬಾಕು ತಿನ್ನೋದಿರ್ಬೋದು, ಇದನ್ನ ಮಾಡಲೇಬಾರದು. ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ನಾವು ಸಿಂಪಡಣೆ ಮಾಡಬಾರ್ದು. ಯಾಕೆಂದ್ರೆ ಆದಷ್ಟು ಔಷಧಿ ಏನಿದೆ ಮೈ ಮೇಲೆ ಬೀಳುತ್ತೆ ಅಂತೀವಿ. ಸಿಂಪಡಣೆ ಆದ ನಂತರ ಮನೆಗಳಿಗೆ ಹೋದ್ಮೇಲೆ ಮೊದಲನೇದಾಗಿ ಸ್ನಾನ ಮಾಡಿ ಆಮೇಲೆ ಮುಂದಿನ ಕಾರ್ಯಕ್ರಮಗಳನ್ನ ನೋಡ್ಕೊಳ್ಳಿ ಅಂತೇಳಿ ನಾ ಇಲ್ಲಿಂದ ನಿಮ್ಮಲ್ಲಿ ಮನವಿ ಮಾಡ್ಕೋತೀನಿ. ನಿಮ್ಮ ಹೆಚ್ಚಿನ ಪ್ರಶ್ನೆಗಳಿಗೆ ask@fmc.com ಅದಕ್ಕೆ ನೀವು ಮೇಲ್ ಸತ ಮಾಡ್ಬೋದು. ಅಥವಾ ನಿಮ್ಮಲ್ಲಿ ಏನೇ ಒಂದು ಸಮಸ್ಯೆಗಳು ಇದ್ರು 1800102455 ನೀವು ಕರೆ ಮಾಡಿ ಸಮಗ್ರ ಮಾಹಿತಿನ ನೀವು ಪಡ್ಕೋಬಹುದು. ಈ ಒಂದು ಕಾರ್ಯಕ್ರಮಕ್ಕೆ ವೀಕ್ಷಿಸುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ನನ್ನ ಧನ್ಯವಾದಗಳು. ಜೈ ಹಿಂದ್.